श्री सिद्धप्पा महाराजर प्रतिवतारी श्री श्री स्तोत्र ब्रह्मनिष्ठे मधुगंडेश्वर महाराजर जीवन चरित्रे लेखकरु श्री अमशेद सोमलिंग वडियर साकिन आलबाळ तालुक जमखंडी जिला बागलकोट सहायक लेखकरु श्री भीमसी अन्नप्पा पडसलगी शिक्षकरु साकिन कोळिगुड तालुक रायबाग जिला बेळगाव संपादकरु हागू प्रकाशकरु श्री संभाजी सा सोन्नर बंधुगळु साकिन गुणदाळ तालूक जिला विजयपुर संधि एरडु चरित्रे नायकन पूर्व वृत्तांत कैलासपुट भेदनालय स्थित हैम शैलजा प्रति त्रिदश पालार्ची तांग्रियुग त्रैलोक रक्षक मणिमूल महिमाकरुणुषित हिमक शेखर नील लोहित दुरित जालनाशन रुद्र कालकंदर मुक्ति मूल मुपर हरक पालद्रुत शर्वकर शूल देव संदापुरय नेल मुददोळु कैलासदल्लिरुव गौरीपति देवतेगळिंद पूजिसल्पडुव पादगळुळ्ळ मूरु लोकगळन्नु रक्षिसुव महिमा नील लोहित पाल कष्टगळन्नु नाश माडुव ಮುಕ್ತಿಯನ್ನು ಕೊಡುವ ಶೂಲ ಪಾಲಕಗಳನ್ನು ಹಿಡಿದ ಹರನು ನನ್ನನ್ನು ಸದಾ ಸಂತೋಷದಿಂದ ಕಾಪಾಡಲಿ. ಒಡೆಯರ ಮನೆತನದ ವಂಶಾವಳಿ. ಶ್ರೀ ದುಂಡಪ್ಪ ಭೂತಾಳಿ ಒಡೆಯರು ಹಾಗೂ ಗಂಗಮ್ಮರು ಸಂಚಾರಿತ್ರವುಳ್ಳ ಸುಶೀಲ ಮನೆತನದ ದಂಪತಿಗಳು. ಬಡತನದ ಬೇಗೆಯಲ್ಲಿ ಕಾಲ ಕಳೆಯುತ್ತ ಕೂಲಿ ಕೆಲಸ ಮಾಡುವುದೇ ಮುಖ್ಯವಾಗಿತ್ತು. ಆದರೂ ಶ್ರೀ ಮಳಗಾಲ ಸಿದ್ದೇಶ್ವರನ ಸೇವೆ ಮಾಡುವುದನ್ನು ತಪ್ಪುತ್ತಿರಲಿಲ್ಲ. ಶಕ್ತಿಯೊಂದು ಚೇತನದ ಬೀಜ, ಭಕ್ತಿ ಮೊಳಕೆಯೊಡೆದ ತೇಜ, ಭಕ್ತಿಗಳಲ್ಲಿ ನವವಿಧ. ಶ್ರವಣಂ ಕೀರ್ತನಂ ವಿಷ್ಣುಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ಸಾಧ್ಯಂ ಸಖ್ಯಂ ಆತ್ಮನಿವೇದನಂ ನವವಿಧ ಭಕ್ತಿಗಳೆಂದು ವೇದಗಳು ಹೇಳುತ್ತವೆ. ಶ್ರವಣ ಕೀರ್ತನ ಸ್ಮರಣ ಪಾದ ಸೇವ ಅರ್ಚನ ವಂದನ ಸಾಧ್ಯ ಸಖ್ಯ ಆತ್ಮ ನಿವೇದನ ಇವು ಅತ್ಯಂತ ಸರಳವಾಗುವ ಹಾಗೂ ಜೀವನದಲ್ಲಿ ನಡೆದು ತೋರಿಸಿ ಅವುಗಳಿಂದ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸಿಕೊಂಡವರು. ಶ್ರದ್ಧಾಭಕ್ತಿಯಿಂದಿರುವಾಗ ಪರಮಾತ್ಮನ ಕರುಣೆಯಿಂದ ತಾಯಿಯು ಗರ್ಭವತಿಯಾದಳು. ಎಲ್ಲರಿಗೂ ಹಿಡಿಸಲಾರದಷ್ಟು ಸಂತೋಷವಾಯಿತು. ಊರವರು ಉತ್ಸಾಹದಿಂದ ಮನೆ ಮನೆಗೆ ಕರೆದೊಯ್ದು ಗಂಗಮ್ಮರಿಗೆ ಬಯಕೆ ಭೋಜನ ನೀಡಿದರು. ವಸ್ತ್ರಾಲಂಕಾರವನ್ನು ಕಟ್ಟು ಮನ್ನಿಸಿದರು. ಆಗ ತಾಯಿಗೆ ನವಮಾಸ ತುಂಬಿದವು. ಶುಭವಾರ ಶುಭಗಳಿಗೆಯಲ್ಲಿ ಗಂಡು ಮಗುವಿಗೆ ಜನ್ಮವಿತ್ತಳು. ಇವರೇ ಶ್ರೀ ಭೂತಾಳಿ ದುಂಡಪ್ಪ ಒಡೆಯರ್. ಎರಡನೇ ಗರ್ಭದಲ್ಲಿ ಸುಗಲಾದೇವಿ ಎಂಬ ಹೆಣ್ಣು ಮಗಳು ಜನಿಸಿದಳು. ಈ ಪುಣ್ಯ ದಂಪತಿಗಳ ಮೂರನೇ ಗರ್ಭದಲ್ಲಿ ನಮ್ಮ ಚರಿತ್ರೆ ನಾಯಕ ಜನ್ಮವು. ತಾಯಿ ತಂದೆಗಳ ಪೂರ್ವದ ಪುಣ್ಯದ ಫಲವೋ? ಗುರು ಹಿರಿಯರ ಋಷಿ ಮುನಿಗಳ ಸಾಧು ಸಂತರ ಸಿದ್ಧ ಪುರುಷರ ಕರುಣೆಯೋ? ಶ್ರೀ ಗುರು ಸೋಮಲಿಂಗನ ಮನೋಬಯಕೆಯೋ? ಶ್ರೀ ಅಮೋಘ ಸಿದ್ಧನ ಆಜ್ಞೆಯೋ? ಮಳಗಾಲ ಸಿದ್ಧನ ಪ್ರೇರಣೆಯೋ? ತಿಳಿಯಲು ಸಾಧ್ಯವಾಗಲಿಲ್ಲ. ಹಿಂದೆ ಅರಕೇರಿ ಗ್ರಾಮದ ಶಿವಲಿಂಗಪ್ಪ ತಾಯಿ ಗಂಗಮ್ಮನವರ ಪುಣ್ಯ ಗರ್ಭದ ಅವತಾರಿ ಪುರುಷರು ಅಮೋಘ ಸಿದ್ಧನ ಪ್ರತಿರೂಪವೇ ಆಗಿರ್ತಕ್ಕಂಥ ಶ್ರೀ ಸಿದ್ದಪ್ಪ ಮಹಾರಾಜರು ಜನ್ಮವೆತ್ತಿ ಬಾಲಲೀಲೆಗಳನ್ನು ಮಾಡುತ್ತಾ ಗೋವುಗಳನ್ನು ಕಾಯುತ್ತಾ ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಸುತ್ತಮುತ್ತಲಿನ ಬಯಲದೊಳು ಗೋವುಗಳನ್ನು ಮೇಯಿಸಿಕೊಂಡು ಸಾಯಂಕಾಲದ ವೇಳೆಯಲ್ಲಿ ಮರಳಿ ಮನೆಗೆ ಬರುವ ಸಮಯದಲ್ಲಿ ಶ್ರೀ ಯೋಗಿ ಪುರುಷ ಅಮೋಘ ಸಿದ್ಧನ ದರ್ಶನ ಮಾಡಿದಾಗ ಸಿದ್ಧ ಗುಡ್ಡಕ್ಕೆ ಎಂದು ಬರುವೆ ಎಂದು ಆಕಾಶವಾಣಿ ಆಗುತ್ತಿತ್ತು. ಯಾಕೆಂದರೆ ತಂದೆ ಶಿವಲಿಂಗಪ್ಪ ತಾಯಿ ಗಂಗಮ್ಮನವರು ಗರ್ಭದಲ್ಲಿ 15 ಮಕ್ಕಳು ಜನಿಸಿ ಮರಣವನ್ನಪ್ಪಿದಾಗ ಸತಿಪತಿ ಈರ್ವರು ಚಿಂತಾಕ್ರಾಂತರಾಗಿ ನಾಡಗೌಡ ಅಮೋಘಿ ಎಂದೆನಿಸಿಕೊಂಡ ಹಳ್ಳಿಯ ರೈತರ ಹಾಗೂ ಹೆಣ್ಣು ಮಕ್ಕಳ ಹಾಡುವ ಪದ್ಯ ಮಕ್ಕಳ ಬೇಡುವವರು ಪಟ್ಟಣಕ್ಕೆ ಹೋಗರಿ ಪಟ್ಟಣ ಕೆಳಗ ಅರಕೇರಿ ಅಮೋಘ ಸಿದ್ಧ ತೊಟ್ಟಿಲ ಕೊಟ್ಟ ಕಳೆಯುವನ ಈ ನುಡಿಮುತ್ತನ್ನಾಲಿಸಿದಾಗ ದಂಪತಿಗಳಿರುವರು ಯೋಗಿ ಪುರುಷ ಸಿದ್ಧಿ ಪುರುಷ ನಿರಾಭಾರಿ ಜಂಗಮ ನೆನೆಸಿದ ಶ್ರೀ ಅಮೋಘ ಸಿದ್ಧನ ಬಳಿ ಬಂದು ದಿನಭಾವದಿಂದ ಅನನ್ಯ ಭಕ್ತಿಯಿಂದ ಆ ಮಹಿಮಾ ಪುರುಷರ ಚರಣಕ್ಕೆ
ಮಸ್ತಕವನ್ನಿಟ್ಟು ನಮಸ್ಕರಿಸಿ ಆತನೆದುರಲ್ಲಿ ತಮ್ಮ ಉಡಿ ವಡ್ಡಿ ಹೇ ದಯಾಬಂಧು ಕರುಣಾ ಸಿಂಧು ಅನಾಥ ರಕ್ಷಕ ದೀನ ದಯಾಳು ನಿನ್ನನ್ನೇ ನಂಬಿ ನಿಮ್ಮ ಪಾದದಡಿಯಲ್ಲಿ ಬಂದಿದ್ದೆ. ನಮ್ಮೀರ್ವರ ಗರ್ಭದಲ್ಲಿ 10-15 ಮಕ್ಕಳು ಜನಿಸಿದರೂ ಕೂಡ ನಮಗೆ ದಕ್ಕಲಾರದೆ ಹೋದವು. ಈ ಶಾಂತ ಸಾಗರನೇ ಕರುಣಾಮಯನೇ, ನಮ್ಮ ಬಡ ದಂಪತಿಗಳ ಮೇಲೆ ದಯ ತೋರಿ ನಮಗೆ ಮಕ್ಕಳನ್ನು ಕರುಣಿಸಿದ್ದಾದರೆ ಈಗ ಹುಟ್ಟುವ ಮಗನನ್ನು ನಿನ್ನ ಮಠದಲ್ಲಿ ಬಿಡುತ್ತೇವೆಂದು ಸತಿಪತಿಯರು ಸಿದ್ಧ ಪುರುಷನಿಗೆ ವಚನ ಬಿಡುತ್ತಾರೆ. ಭಾಸವಾಯಿತು. ಸಿದ್ಧ ಪುರುಷರ ಕಣ್ತೆರೆದು ನೋಡಿದ ಗುರುನಾಮವನ್ನುಚ್ಚರಿಸಿ ಭಂಡಾರವನ್ನು ತೆಗೆದು ಆ ಪುಣ್ಯ ದಂಪತಿಗಳ ಉಡಿಯಲ್ಲಿ ನೀಡಿದಂತಾಯಿತು. ಸತಿಪತಿಗಳ ಅಂತಃಕರಣವು ಕರಗಿ ಆ ಆನಂದ ಬಾಷ್ಪಗಳು ಶ್ರೀ ಅಮೋಘ ಸಿದ್ಧನ ಪಾದದ ಮೇಲೆ ಉದುರಿದಾಗ ಕಂಬಳಿಧಾರಿಯಾಗಿರ್ತಕ್ಕಂಥ ಶ್ರೀ ಅಮೋಘ ಸಿದ್ಧನು ಭಕ್ತ ಬಂಧು ಎನ್ನುವ ವಾಕ್ಯದಂತೆ ತನ್ನ ವರದ ಹಸ್ತವನ್ನು ಈರ್ವರ ಮಸ್ತಕದ ಮೇಲಿರಿಸಿ ಆಶೀರ್ವದಿಸಿ ಕಳಿಸಿದಂತಾಯಿತು. ಮಹಿಮಾ ಪುರುಷನ ಆಶೀರ್ವಾದದಿಂದ ಶ್ರೀ ಸಿದ್ಧಣ್ಣನು ಜನ್ಮ ತಾಳಿದನು. ನಂತರ ಅಮೋಘ್ಯಪ್ಪ, ಓಗ್ಯಪ್ಪ, ಬಿಳ್ಯಾನೆಪ್ಪ ಎಂಬ ಮೂವರು ಮಕ್ಕಳು ಜನಿಸಿದರು. ಶ್ರೀ ಸಿದ್ಧಣ್ಣನು ಬೆಳೆದು ದೊಡ್ಡವನಾದನು. ನಂತರ ನಿತ್ಯ ದನಗಳನ್ನು ಮೇಯಿಸಿಕೊಂಡು ತಾಯಿ ಕಟ್ಟಿಗೆ ಕೊಟ್ಟಂಥ ಬುತ್ತಿಯನ್ನು ಅಪ್ಪ ಅಮೋಘ ಸಿದ್ಧನಿಗೆ ನೈವೇದ್ಯ ಮಾಡಿ ಊಟ ಮಾಡುತ್ತಾ ಆನಂದದಿಂದಿರುವಾಗ ಮರಳಿ ಗೋವುಗಳನ್ನು ಹೊಡೆದುಕೊಂಡು ಶ್ರೀ ಅಮೋಘ ಸಿದ್ಧನ ದರ್ಶನ ಮಾಡಿದಾಗ ಸಿದ್ಧ ಯಾವಾಗ ಗುಡ್ಡಕ್ಕೆ ಬರತಿ ಅಂತ ಕೇಳಿದಂತಾಗುತ್ತದೆ. ಮನೆಗೆ ಬಂದು ತಾಯಿಗೆ ನಡೆದ ಘಟನೆಯನ್ನು ಹೇಳಿ ಇದರ ಆಶ್ಚರ್ಯವೇನು ಎಂದು ತಾಯಿಗೆ ಕೇಳಿದಾಗ ತಾಯಿಯು ಮಗನ ಮುಖವನ್ನು ಸವರಿ ತಲೆಯ ಮೇಲೆ ಕೈಯಾಡಿಸಿ ಮುಗುಳ್ನಗೆಯನ್ನು ಬೀರುತ್ತಾ, ಮಗು ಸಿದ್ಧಣ್ಣ, ನಾನು ನಿನ್ನನ್ನು ದಿವಸ ಆ ಮಹಾತ್ಮನ ದರ್ಶನಕ್ಕೆ ಹೋಗಿಲ್ಲ, ಅದಕ್ಕಾಗಿಯೇ ಹಾಗೆ ಆಗಿರಬೇಕು ಎಂದು ಮಗುವನ್ನು ಸಮಾಧಾನಪಡಿಸಿದಳು. ಇದೇ ರೀತಿಯಾಗಿ ಗುರುಚಿಂತನೆ, ಗುರುಧ್ಯಾನ, ಗೋವುಗಳ ಸೇವೆ, ತಾಯಿ ತಂದೆಯರ ಇಷ್ಟದಂತೆ ಕಾಲ ಕಳೆಯುತ್ತಿರುವಾಗ ಬಾಲಲೀಲೆಯನ್ನಾಡುತ್ತಾ ಅನೇಕ ಪವಾಡಗಳನ್ನು ಮಾಡುತ್ತಾ ಹುಣ್ಣಿಮೆಯ ಚಂದ್ರನಂತೆ, ಸೂರ್ಯನ ಪ್ರತಿಬಿಂಬದಂತೆ ಅಪಾರ ಆನಂದ, ಹೇಳತೀರದ ಸಂತೋಷ ಎಷ್ಟು ವರ್ಣಿಸಿದರೂ ಕಡಿಮೆಯೇ. ಇಷ್ಟರೊಳಗೆ ಸಿದ್ಧಣ್ಣನು 10-15 ವರ್ಷದವನಾಗಿ ಬೆಳೆದು ಪ್ರಾಯದವನಾದನು. ತಾಯಿ ತಂದೆ ಮಗುವಿನ ಲಗ್ನ ಮಾಡಬೇಕೆನ್ನುವ ವಿಚಾರ ಮಾಡಿ ಬಂಧು ಬಾಂಧವರನ್ನು ಹಾಗೂ ಗುರು ಹಿರಿಯರನ್ನೊಳಗೊಂಡು ಮಗನನ್ನು ಕರೆಯಿಸಿ ಗುರು ಹಿರಿಯರ ಸಮ್ಮುಖದಲ್ಲಿ ಲಗ್ನ ಮಾಡುವುದಾಗಿ ಹೇಳಿದರು. ಇದನ್ನು ತಿಳಿದ ಸಿದ್ಧಣ್ಣನು ತಾಯಿ ತಂದೆ ಗುರು ಹಿರಿಯರಲ್ಲಿ ವಂದಿಸಿ, ನಾನು ಯೋಗಿ ಅಮೋಘ ಸಿದ್ಧನ ಸೇವೆಯನ್ನು ಮಾಡಿ ಸದಾ ಆಧ್ಯಾತ್ಮ ಚಿಂತನೆಯಲ್ಲಿ ಕಾಲ ಕಳೆದು ಇರಬೇಕೆನ್ನುವ ಮನೋಬಯಕೆ ಇರುವುದು, ಆದ್ದರಿಂದ ಯಾವ ಕನ್ನಿಯನ್ನು ನೋಡುವುದು ಬೇಡ, ಲಗ್ನ ಮಾಡಿಕೊಳ್ಳುವುದು ಬೇಡ ಎಂದು ಹೇಳಿ ಹೊರಟು ಹೋದನು. ಎಂಬಲ್ಲಿಗೆ ಶ್ರೀ ಸಿದ್ದಪ್ಪ ಮಹಾರಾಜರ ಸೃಷ್ಟಿಕರ್ತನ ಸಿದ್ಧ ಪುರುಷನ ಸಂತರ ಧರ್ಮರ ಚರಿತ್ರೆಯನ್ನು ದೃಶ್ಯಾಭಕ್ತಿಯಿಂದ ಓದುವವರಿಗೆ ಹಾಗೂ ಕೇಳುವವರಿಗೆ ಶಿವನು ಸಕಲ ಸೌಭಾಗ್ಯಯನ್ನಿಯಲಿ ಎಂಬಲ್ಲಿಗೆ ಈ ಚರಿತ್ರೆಯನ್ನು ಗುರುಚರಣಕ್ಕೆ ಅರ್ಪಿಸುತ್ತೇನೆ. ನಿರ್ಮಾಪಕರು ಪರಶುರಾಮ್ ಸಂಭೋಜಿ, ಸಾಕಿನ ಕವಲುಗಳು, ತಾಲೂಕು ಜಿಲ್ಲಾ ಬೆಳಗಾವಿ.